ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ವರ್ಷದಲ್ಲಿ ಬರ್ತಾ ಇರುವಂತಹ ಮೊದಲನೇ ಅಮಾವಾಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ವರ್ಷದ ಮೊದಲನೇ ಅಮಾವಾಸ್ಯೆ ಯಾವಾಗ ಹಾಗೆ ಯಾವ ಸಮಯದಲ್ಲಿ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಮೊದಲು ನೋಡ್ಕೊಳ್ಳೋಣ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಜನವರಿ ಎರಡನೇ ತಾರೀಕು ಭಾನುವಾರದ ದಿನ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತಪ್ಪ ಅಂತ ಕೇಳೋದಾದರೆ ಅಮಾವಾಸ್ಯೆ ಜನವರಿ ಎರಡನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಆರಂಭವಾಗಿ ಜನವರಿ ಮೂರನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಮೂರಕ್ಕೆ ಅಂತ್ಯಗೊಳ್ಳುತ್ತೆ ಈ ಅಮಾವಾಸ್ಯೆಯನ್ನು ಪುಷ್ಯ ಅಮಾವಾಸ್ಯೆ ಅಂತ ಕರಿತೀವಿ ಯಾಕಂದರೆ ಈ ಅಮಾವಾಸ್ಯೆ ಆರಂಭವಾಗ್ತಾ ಇದ್ದಂಗೆ ನಮಗೆ ಪುಷ್ಯ ಮಾಸ ಆರಂಭವಾಗುತ್ತೆ ಮಾರ್ಗಶಿರ ಮಾಸ ಅಂತ್ಯಗೊಳ್ಳುತ್ತೆ ಹಾಗಾಗಿ ಇನ್ನು ನಾನು ಈಗಾಗಲೇ ಅಮಾವಾಸ್ಯೆಯ ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ಸುಮಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಬ್ಯಾಕ್ ಗ್ರೌಂಡಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಅಮಾವಾಸ್ಯೆಯ ಪೂಜೆಯೇ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯ ಫಲಗಳನ್ನು ನೀವು ಪಡಿಬೋದು ಮನೆಯಲ್ಲಿ ಲಕ್ಷ್ಮೀ ಕಳಸವನ್ನು ಸ್ಥಾಪನೆ ಮಾಡಿ ತೆಂಗಿನಕಾಯಿ ಇಟ್ಟು ದೀಪಗಳನ್ನು ಹಚ್ಚಿ ಹಾಗೆ ಆ ಲಕ್ಷ್ಮೀ ದೇವಿಯನ್ನು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಹೂಗಳು ಅಥವಾ ಅಕ್ಷತೆ ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನು ಬಳಸಿ ಅರ್ಚನೆಯನ್ನು ಮಾಡಿ ಆನಂತರ ಧೂಪ ದೀಪ ನೈವೇದ್ಯವನ್ನು ಸಮರ್ಪಿಸಬೇಕಾಗತ್ತೆ ಹಾಗೆ ಅಮಾವಾಸ್ಯೆ ದಿನ ವಿಶೇಷವಾಗಿ ನೈವೇದ್ಯಕ್ಕೆ ಯಾವುದಾದ್ರೂ ಅನ್ನ ಆಗಿರ್ಬೋದು ಅಥವಾ ಸಿಹಿ ನೈವೇದ್ಯ ಪಾಯಸ ಆಗಿರ್ಬೋದು ಹಲ್ವ ಆಗಿರ್ಬೋದು ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿಟ್ಟು ದೇವಿಯನ್ನು ನೀವು ಸಂತೃಪ್ತಿಗೊಳಿಸ್ಬೇಕು ಹಾಗೆ ಮನೆಯಲ್ಲಿ ವಾಹನಗಳಿದ್ದರೆ ಅವಕ್ಕೆ ನೀವು ದೃಷ್ಟಿಯನ್ನು ತೆಗಿಬೇಕಾಗತ್ತೆ ಮತ್ತು ಮನೆಗೂ ಕೂಡ ನೀವು ದೃಷ್ಟಿಯನ್ನು ನಿವಾರಿಸಿದ್ರು ಕೂಡ ತುಂಬಾ ಒಳ್ಳೆಯದೇ ಹಾಗೆ ಈ ಪುಷ್ಯ ಅಮಾವಾಸ್ಯೆ ದಿನ ಏನಿದೆ ನೀವು ಕಾಳಸರ್ಪದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ದಿನ ಅಂತ ಹೇಳ್ಬೋದು ಇವತ್ತಿನ ದಿನ ನೀವು ಬೆಳ್ಳಿ ನಾಗಪ್ಪನನ್ನು ನದಿಯಲ್ಲಿ ತೇಲಿಬಿಟ್ರೆ ನಿಮ್ಮ ಕಾಳ ಸರ್ಪದೋಷ ನಿವಾರಣೆ ಆಗತ್ತೆ ಜೊತೆಗೆ ದಾನ ಧರ್ಮ ಮಾಡೋದ್ರಿಂದ ಹೆಚ್ಚು ಫಲಗಳನ್ನು ನೀವು ಪಡಿಬೋದು ಇನ್ನು ಮುಖ್ಯವಾಗಿ ಅಮಾವಾಸ್ಯೆಯ ದಿನ ಹಣ್ಣನ್ನು ಕುಯ್ದು ಹೊಸ್ತಿಲ ಆ ಕಡೆ ಈ ಕಡೆ ಇಡೋದನ್ನು ಮರಿಬೇಡಿ ಜೊತೆಗೆ ಮನೆಯಲ್ಲೆಲ್ಲ ನೀವು ಸಾಂಬ್ರಾಣಿ ಧೂಪವನ್ನು ಹಾಕೂಡ ಹಾಕಬೇಕಾಗತ್ತೆ ನೋಡಿದ್ರಲ್ಲರೂ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್